ಬೆಂಗಳೂರಿನಲ್ಲಿ ಸರ್ಕಾರಿ ಕಟ್ಟಡಗಳೇ ಬೀಳುವ ಆತಂಕವನ್ನ ಎದುರಿಸ್ತಾ ಇದೆ. ಕೋದಂಡರಾಮಪುರದ ಬಿಬಿಎಂಪಿ ಆರೋಗ್ಯ ವಿಭಾಗದ ಕಚೇರಿ ಇರುವ ಕಟ್ಟಡವೇ ಶಿಥಿಲಗೊಂಡಿದೆ ಎಂದು ಪಾಲಿಕೆಯೇ ವರದಿ ನೀಡಿದೆ. ಕಟ್ಟಡದ ಒಳಗೆ ಬಿರುಕು ಬಿಟ್ಟಿದೆ, ತೇವಾಂಶ ಕೂಡ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ಲೋಕೇಶ್ ನೋಡೋಣ. ಬಿಬಿಎಂಪಿಯ ಬಿಲ್ಡಿಂಗ್ ಸರ್ವೆ ರಿಪೋರ್ಟ್ನ ಮತ್ತೊಂದು ಸ್ಫೋಟಕ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ. ಈಗ ಬಿಬಿಎಂಪಿ ಮಾಡಿರುವಂತಹ ಬಿಲ್ಡಿಂಗ್ ಸರ್ವೆಯಲ್ಲಿ ಬಿಬಿಎಂಪಿಯ ಹೆಲ್ತ್ ಆಫೀಸ್ ಅಂದರೆ ಹೆಲ್ತ್ ಕಚೇರಿಗಳು, ಆರೋಗ್ಯ ಕೇಂದ್ರಗಳು ಕೂಡ ಶಿಥಿಲೀಕರಣಗೊಂಡು ಬೀಳುವ ಸ್ಥಿತಿಯಲ್ಲಿದೆ. ಅದರಲ್ಲಿ ಪ್ರಪ್ರಥಮವಾಗಿ ಈಗ ಮಲ್ಲೇಶ್ವರಂನ ಕೋದಂಡರಾಮಪುರದಲ್ಲಿರ್ತಕ್ಕಂತಹ ಹೆಲ್ತ್ ಕಚೇರಿ ಕೂಡ ಶಿಥಿಲೀಕರಣಗೊಂಡಿದೆ ಅಂತ ಬಿಬಿಎಂಪಿ ಹೇಳಿರುವಂಥದ್ದು. ಬಿಬಿಎಂಪಿ ನಡೆಸಿದಂಥ ಸರ್ವೆಯಲ್ಲಿ ಈಗ ಇದು ಶಿಥಿಲೀಕರಣಗೊಂಡಿರುವಂಥದ್ದು ಗೊತ್ತಾಗಿದೆ. ಶಿಥಿಲೀಕರಣಗೊಂಡಿರುವ ಪಟ್ಟಿಯಲ್ಲಿ ಈ ಒಂದು ಕೋದಂಡರಾಮಪುರ ಹೆಲ್ತ್ ಕಚೇರಿ ಕೂಡ ಇರುವಂಥದ್ದು ನೋಡ್ಬೋದು. ಇದು ಸಂಪೂರ್ಣವಾಗಿ ಗೋಡೆ ಬಿರುಕು ಬಿಟ್ಕೊಂಡಿರ್ತಕ್ಕಂಥದ್ದು. ಏನು ತಡೆಗೋಡೆ ಮಾಡಿದ್ರು ಇದು ತ್ಯಾವ ಆಗಿದ್ರೆ ಶಿಥಿಲಗೊಂಡಿರುವಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಹೋಗ್ತಾ ಇದೆ. ಕೋದಂಡರಾಮಪುರದಲ್ಲಿರ್ತಕ್ಕಂತಹ ಹೆಲ್ತ್ ಕಚೇರಿ ಆ ಬೋರ್ಡ್ ಕೂಡ ಸಂಪೂರ್ಣವಾಗಿ ಕಿತ್ತೋಗಿರುವಂತಹ ದೃಶ್ಯಾವಳಿ ನಮಗೆ ಸಿಗ್ತಾ ಹೋಗ್ತಾ ಇದೆ. ಸುಮಾರು ಆಗಲೇ ಇದನ್ನು ಒಂದು 20-30 ವರ್ಷದ ಹಿಂದೆ ಇದನ್ನು ಕಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಎಲ್ಲವೂ ಕೂಡ ಶಿಥಿಲೀಕರಣಗೊಂಡಿರುವಂಥದ್ದು ನಮಗೆ ಗೊತ್ತಾಗ್ತಿದೆ. ಈಗಾಗಲೇ ಬಿಬಿಎಂಪಿ ನಡೆಸಿದಂಥ ಸರ್ವೆಯಲ್ಲಿ ಈ ಒಂದು ಬಿಬಿಎಂಪಿಯ ಹೆಲ್ತ್ ಆಫೀಸ್ ಕೂಡ ಇರುವಂಥದ್ದು ಗೊತ್ತಾಗಿದೆ. ಒಳಭಾಗದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ಈ ಗೋಡೆಯ ಸಂಪೂರ್ಣವಾಗಿ ತೇವ ಆಗಿರುವಂಥದ್ದು, ಪಾಚಿ ಕಟ್ಟಿರುವಂತಹ ದೃಶ್ಯಾವಳಿ ನಮಗೆ ಸಿಗ್ತಾ ಹೋಗ್ತಾ ಇದೆ. ಈ ರೀತಿ ತೇವ ಆಗಿ ಪಾಚಿ ಕಟ್ಟಿರುವಂತಹ ಸ್ಥಿತಿಯಲ್ಲೇ ಕೂಡ ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ. ಇದಾಗಲೇ ಇದೆಲ್ಲವೂ ಕೂಡ ಕಿಟಕಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಅದಕ್ಕೆ ಬ್ಯಾನರ್ಗಳನ್ನು ಕಟ್ಟಿ ಮಾಡಿರುವಂತಹ ದೃಶ್ಯಾವಳಿ ನಮಗೆ ಸಿಗ್ತಾ ಹೋಗ್ತಾ ಇದೆ. ಕಿಟಕಿ ಎಲ್ಲ ಹೊರಗಡೆ ಬಂದಿರುವಂಥದ್ದು. ಈ ರೀತಿ ಹೆಲ್ತ್ ಆಫೀಸು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಕೂಡ ನಡೀತಾ ಇದೆ. ಆದರೂ ಕೂಡ ಇದರಲ್ಲೇ ವರ್ಕ್ ಮಾಡ್ತಾ ಇರ್ತಕ್ಕಂಥ ದೃಶ್ಯಾವಳಿ ನಮಗೆ ಸಿಗ್ತಾ ಹೋಗ್ತಾ ಇದೆ. ಯಾವಾಗ ಬೀಳುತ್ತೋ ಅನ್ನುವಂಥ ಆತಂಕದಲ್ಲೂ ಕೂಡ ಅಧಿಕಾರಿಗಳು ಇರುವಂಥದ್ದು. ಈಗ ಇದನ್ನು ಬಿಬಿಎಂಪಿ ಯಾವಾಗ ಡೆಮಾಲಿಶ್ ಮಾಡುತ್ತೆ ಅನ್ನುವಂಥದ್ದೇ ಕುತೂಹಲ. ಇನ್ನು ನೋಡ್ಬೋದು ಈ ಭಾಗ ನೋಡ್ಬೋದು, ಈ ಭಾಗದಲ್ಲಿ ಸಂಪೂರ್ಣವಾಗಿ ನೀರು ಜಿನಿತ ಅಂದರೆ ಸಂಪೂರ್ಣ ತೇವ ಆಗಿರುವಂಥದ್ದು, ಶಿಥಿಲೀಕರಣಗೊಳ್ತಾ ಇದೆ. ಹಾಗಾಗಿ ಈ ರೀತಿ ಗೋಡೆ ತೇವ ಆದರೆ ಯಾವಾಗ ಬಿದ್ದು ಹೋಗುತ್ತೆ ಅನ್ನುವಂಥ ಆತಂಕ ಇಲ್ಲಿನ ಅಧಿಕಾರಿಗಳಲ್ಲಿರುವಂಥದ್ದು. ಇವನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಏನು ಹೇಳ್ತಾರಂತ ಕೇಳೋಣ. ಮೇಡಮ್ ನಮಸ್ತೆ. ಮೇಡಮ್ ಇದು ಬಿಬಿಎಂಪಿ ಒಂದು ಸರ್ವೆ ಮಾಡಿದೆ, ಆ ಸರ್ವೆಯಲ್ಲಿ ಈ ಬಿಲ್ಡಿಂಗ್ ಕೂಡ ಶಿಥಿಲೀಕರಣಗೊಂಡಿದೆ, ಬೀಳುವ ಸ್ಥಿತಿಯಲ್ಲಿದೆ ಅಂತ ಹೇಳಿದರೆ, ಬೀಳುವ ಸ್ಥಿತಿಯಲ್ಲಿ ಇದೆಯಾ? ಹೀಗೆ ಇದೆ ಸರ್, ಫುಲ್ಲು ಮೇಲೆ ಎಲ್ಲ ಗಿಡಗಳಲ್ಲಿ ಬೆಳೆದ್ಬಿಟ್ಟಿದೆ, ಅದು ನೀರು ಕಟ್ಟಿ ಫುಲ್ಲು ಗೋಡೆ ಎಲ್ಲ ತ್ಯಾವ ಆಗ್ಬಿಟ್ಟಿದೆ ಸರ್. ಮೇಡಮ್ ಎಷ್ಟು ರೂಮ್ ಮೇಡಮ್ ಇದರಲ್ಲಿ? ಎರಡು ರೂಮ್ ಇದೆ ಸರ್. ಈ ಕಡೆ ಪಕ್ಕದಲ್ಲಿ ಹೆಲ್ತ್ ಆಫೀಸ್ ಇದೆ, ಇದು ಟ್ಯಾಕ್ಸ್ ಆಫೀಸ್ ಸರ್. ಹೆಲ್ತ್ ಮತ್ತೆ ಟ್ಯಾಕ್ಸ್ ಆಫೀಸ್ ಎರಡು ಇದೆ. ಹಾಗಾದ್ರೆ ಭಯ ಇದೆ ಯಾವಾಗ ಬೀಳುತ್ತೋ ಅನ್ನೋ? ಭಯ ಇದೆ ಸರ್. ಮೇಡಮ್ ತಾವು ಹಾಗಾದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅಂತಾರೆ? ಡೆಮಾಲಿಶ್ ಮಾಡಿ ಬಿಲ್ಡಿಂಗ್ ಬೇರೆ ಕಟ್ಬೇಕು ಸರ್. ಇದು ಬೇರೆ ಎಲ್ಲಾನು ಬೇರೆ ಕಡೆ ಆಫೀಸ್ ಸದ್ಯಕ್ಕೆ ನಮ್ಗೆ ಬಿಲ್ಡಿಂಗ್ ಆಗೋವರೆಗೂ ಬೇರೆ ಕಡೆ ನಮ್ಗೆ ಜಾಗ ಕೊಡ್ಬೇಕು. ತಾವು ಏನ್ ಹೆಸರು? ತಾವು ಕವಿತಾ ಅಂತ ಸರ್, ಆಪರೇಟರ್ ಇಲ್ಲಿ. ಇದು ಆಪರೇಟರ್ ಕವಿತಾ ಅವ್ರು ಹೇಳುವಂಥದ್ದು. ಇನ್ನು ಈ ಭಾಗದಲ್ಲಿ ನೋಡ್ತೀನಿ, ಇಲ್ಲಿ ಬಿರುಕು ಬಿಟ್ಟಿರುವಂತಹ ದೃಶ್ಯಾವಳಿ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಸಂಪೂರ್ಣವಾಗಿ ತೇವ ಆಗಿ ಬಿರುಕು ಬಿಟ್ಟಿರುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿರ್ತಕ್ಕಂಥ ಹೆಲ್ತ್ ಆಫೀಸ್ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ರೂಮ್ಗಳಲ್ಲೂ ಕೂಡ ಶಿಥಿಲೀಕರಣಗೊಂಡು ಅಲ್ಲಲ್ಲಲ್ಲಿ ಬಿರುಕು ಬಿಟ್ಟಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸ್ವತಃವಾಗಿ ಇಲ್ಲಿರುವಂಥ ಅಧಿಕಾರಿಗಳು ಹೇಳುವ ಪ್ರಕಾರ ಯಾವಾಗ ಬೀಳುತ್ತೋ ಎನ್ನುವಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಆದರೂ ಕೂಡ ಇಲ್ಲಿಯೇ ವರ್ಕ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಗೋಡೆಯ ಸುತ್ತಮುತ್ತ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ತೇವಾಂಶಗೊಂಡಿದ್ದು ಶಿಥಿಲೀಕರಣಗೊಳ್ತಾ ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಯಾವಾಗ ಇದನ್ನು ಡೆಮಾಲಿಶ್ ಮಾಡುತ್ತೋ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಬಿಬಿಎಂಪಿ ಸರ್ವೆ ಮಾಡಿರೋ ಪಟ್ಟಿಯಲ್ಲಿ ಬಿಬಿಎಂಪಿಯ ಹೆಲ್ತ್ ಕಚೇರಿ, ಆರೋಗ್ಯ ಕಚೇರಿ ಕೂಡ ಸೇರಿದ್ದು ಇದನ್ನು ಡೆಮಾಲಿಶ್ ಮಾಡ್ತಾರಾ, ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರಾ, ಇದರಲ್ಲೇ ಕಾರ್ಯನಿರ್ವಹಿಸುತ್ತಿರೋದ್ರಿಂದ ಇಲ್ಲಿ ಆತಂಕದಲ್ಲಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಬಿಬಿಎಂಪಿ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.